ಗೆಲ್ಲುವವರೆಗೆ ನಮಗೆ ಶಾಸಕರು ಇರಲಿಲ್ಲ ಇಲ್ಲಿ ಆದರೆ ಪುತ್ತೂರಿನಲ್ಲಿ ಶಾಸಕರು ಇಲ್ಲ ಎನ್ನುವಂತ ಕೊರತೆ ನಮಗೆ ಯಾರಿಗೂ ಆಗಿರಲಿಲ್ಲ ಕಾರಣ ನಮ್ಮದೇ ಒಂದು ಸರ್ಕಾರಗಳು ಬಹಳ ಸಂದರ್ಭದಲ್ಲಿ ಇತ್ತು ಎಂಎಸ್ ಹೇಳಿದರು ಗುಲಾಂ ನಬಿ ಆಜಾದ್ ಬಂದಿದ್ರು ಇಲ್ಲಿ ಐಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತೆ ಎಸ್ ಎಂ ಕೃಷ್ಣ ಒಂದು ಪಾಂಚಜನ್ಯದ ರಥಗಳು ಬಂದಾಗ ಈ ಕಚೇರಿಯನ್ನು ಅವರು ಉದ್ಘಾಟನೆ ಮಾಡಿದ್ರು ಇವತ್ತು ಕೂಡ ಈ ಕಾಂಗ್ರೆಸ್ಸಿನ ಈ ಕಚೇರಿಗೆ ಒಂದು ನಾಂದಿಯನ್ನು ಹಾಡಿದವರಲ್ಲಿ ಸುದಣ್ಣ ಅವರ ನೇತೃತ್ವ ಎಬಿ ವೇಗಸ್ ಅವರನ್ನೆಲ್ಲ ನಾವು ನೆನಪಿಸಿಕೊಳ್ಳಬೇಕಾಗಿದೆ ಯಾಕೆ ಇವತ್ತು ಪುತ್ತೂರಲ್ಲಿ ಶಾಸಕರು ಇಲ್ಲದ ಒಂದು ಸಂದರ್ಭಗಳಲ್ಲಿ ಸುದಣ್ಣ ಪುತ್ತೂರಿನ ಶಾಸಕರಾಗಿ ಅವಾಗೆಲ್ಲ ನಮಗೆ ಬೇರೆ ಒಬ್ಬರು ಶಾಸಕರು ಇದ್ದರು ಅಥವಾ ಏನಾಗ್ತದೆ ಅನ್ನುವಂತ ಒಂದು ರಾಜಕೀಯ ಒಂದು ಹೆಚ್ಚಿನ ಅನುಭವಗಳು ಕೂಡ ನಮ್ಮ ಭಾಗದಲ್ಲಿ ಇಲ್ಲ ಈಗಿನ ಯುವಕರಿಗೆಲ್ಲ ಈಗ ಗೊತ್ತಿರುತ್ತದೆ ಯಾವುದೇ ವಿಚಾರಗಳು ಬಂದರೂ ಸುದಣ್ಣನ ಹತ್ರ ಹೇಳುವಂತದ್ದು ಅದಕ್ಕೆ ಸ್ಪಂದನೆಯನ್ನು ಕೊಡುವಂತ ಒಂದು ಶಕ್ತಿ ಸುದಣ್ಣನವರಲ್ಲಿತ್ತು ನನಗೆ ವಿಶೇಷವಾಗಿ ನನಗೆ ಅವರ ಮೇಲೆ ಇರತಕ್ಕಂತ ಒಂದು ಋಣ ಅದು ಯಾವತ್ತೂ ಹೋಗುವುದಿಲ್ಲ ನಾನು ಬಹಳ ಸಂದರ್ಭದಲ್ಲಿ ಮೂರು ಜನರನ್ನು ನೆನಪಿಸುವಂಥದ್ದಿತ್ತು ನಾನು ಹಿಂದಿನ ಸಂದರ್ಭದಲ್ಲಿ ಬರೀ ನಾನು ಮಾತ್ರ ಅಲ್ಲ ಯಾಕಂದರೆ 94ರಲ್ಲಿ ನಾನೊಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಬೇಕಿದ್ರೆ ಅದು ಸುರಕೆಯವರ ಒಂದು ಬೆಂಬಲದಿಂದ ಆಗಿತ್ತು ಹಿಂದುಳಿದ ವರ್ಗ ಎ ಬಂದಿತ್ತು ತುಂಬ ಜನ ಆಕಾಂಕ್ಷಿಗಳಿದ್ದರು ಆವಾಗಲೂ ಕೂಡ ಆದರೆ ಸುರಕೆಯವರು ಪ್ರೀತಿ ಇಟ್ಟು ಅವರ ಎಮ್ ಎಲ್ ಎ ಆಗಿದ್ದರು ಆವಾಗ 2000ರಲ್ಲಿ ನಡೆದಂಥ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಸನ್ಮಾನ್ಯ ಸುಧಾಕರ್ ಶೆಟ್ಟಿಯವರ ನೇತೃತ್ವದಲ್ಲಿ ಈ ಕ್ಷೇತ್ರ ಈ ಜಿಲ್ಲೆ ಎಲ್ಲವೂ ಕೂಡ ಬಹುಶಃ ಎಂಎಸ್ ರು ಉಪಾಧ್ಯಕ್ಷರಾದಂತಹ ಒಂದು ಕಾಲ ಅಲ್ಲಿ ಕಂಟೆಸ್ಟ್ ಮಾಡಿ ಆ ಅವಧಿಯಲ್ಲಿ ಎಂಎಸ್ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದರು ಸನ್ಮಾನ್ಯ ಸೋಮನಾಥ್ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದರು ಅವಾಗ ವಿಠಲ ಉಪ್ಪಿನಂಗಡಿ ಎಲ್ಲ ಇಲ್ಲಿ ಇಲ್ಲಿ ಮೀಟಿಂಗ್ಗಳು ಆಗ್ತಿತ್ತು ಅಂತ ನಾನಿಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು ತಾಲೂಕು ಪಂಚಾಯತ್ನಲ್ಲಿ ಒಂದು ಎ ಕೆಟಗರಿಯನ್ನು ತರಲಿಕ್ಕೆ ಅದು ಅದಾಗೆ ಬರುವುದಿಲ್ಲ ಯಾವ ಕೆಟಗರಿಗಳು ಕೂಡ ಪುತ್ತೂರಲ್ಲಿ ಎ ಬರಬೇಕು ಎನ್ನುವ ಒಂದು ಪ್ರಬಲವಾದಂಥ ಒಂದು ಹೋರಾಟವನ್ನು ನನಪರವಾಗಿ ಮಾಡಿದವರು ಸನ್ಮಾನ್ಯ ಸುಧಾಕರ್ ಶೆಟ್ಟಿಯವರು ಸೊರಕೆಯವರ ಬೆಂಬಲಗಳಿತ್ತದಕ್ಕೆ ಬಹುಶಃ ಅದು ಯಾವತ್ತೂ ಹೋಗುವುದಿಲ್ಲ ಆನಂತರ ನಾನು ಯಾವತ್ತೂ ಹೇಳುವುದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ಅವಕಾಶ ಕೊಟ್ಟವರು ಶಕುಂತಲಾ ಶೆಟ್ಟಿ ಇದೆಲ್ಲ ನಮ್ಮ ಸ್ಮೃತಿ ಪಟಲದಿಂದ ಹೋಗುವಂಥದ್ದಲ್ಲ ಏನೇ ಇರಲಿ ಸುಧಣ್ಣ ಇಲ್ಲದ ಕಾಂಗ್ರೆಸ್ಸನ್ನು ನಾವು ನೆನಪಿಸಿಕೊಳ್ಳಲಿಕ್ಕೆ ಆಗಲ್ಲ ಸುಧಣ್ಣ ಇಲ್ಲದ ಪುತ್ತೂರನ್ನು ನೆನಪಿಸಿಕೊಳ್ಳಲಿಕ್ಕೆ ಆಗಲ್ಲ ಸುಧಣ್ಣ ಇಲ್ಲದ ಪುರಸಭೆಯ ಚುನಾವಣೆಯನ್ನು ನೆನಪಿಸಿಕೊಳ್ಳಲಿಕ್ಕೆ ಆಗಲ್ಲ ಸುಧಣ್ಣ ಇಲ್ಲದ ಚೌತಿಯನ್ನು ಅವರ ಕಿಲ್ಲೆ ಮೈದಾನದ ಚೌತಿಯನ್ನು ಗಣೇಶೋತ್ಸವವನ್ನು ನೆನಪಿಸಿಕೊಳ್ಳಲಿಕ್ಕೆ ಆಗಲ್ಲ ಸುಧಣ್ಣ ಇಲ್ಲದ ಕಳಗಳು ಇದೆಯಲ್ಲ ಸುಧಣ್ಣ ಇಲ್ಲದ ಒಂದು ಮೀಟಿಂಗ್ಗಳು ಇದೆಯಲ್ಲ ಇದನ್ನು ನಮಗೆ ನೆನಪಿಸಿಕೊಳ್ಳಲಿಕ್ಕೆ ಆಗಲ್ಲ ಆದರೆ ವಿಧಿಗಳು ಸಾಯುವುದಕ್ಕೆ ರೋಗ ಬೇಕಾಗಿಲ್ಲ ಬಹಳ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ ಮಾಲಿನ್ಯಕ್ಕೆ ಅದು ನಿಶ್ಚಿತ ಆದರೆ ಸುಮಾರು 79-80 ವರ್ಷಗಳ ದೀರ್ಘ ಇದೆಯಲ್ಲ ಸುಮಾರು ನನ್ನ ಲೆಕ್ಕದಲ್ಲಿ ಒಂದು 55 ವರ್ಷಗಳಿಗಿಂತ ಹೆಚ್ಚು ಅವರು ಕಾಂಗ್ರೆಸ್ಸಿನ ಒಬ್ಬ ಸಕ್ರಿಯರಾಗಿ ಯಾವುದೇ ಸಂದರ್ಭದಲ್ಲೂ ಮನಪರಿವರ್ತನೆ ಮಾಡಲಿಲ್ಲ ಅವರಿಗೆ ಅವಕಾಶ ಸಿಕ್ಕಲಿ ಸಿಕ್ಕದಿರಲಿ ಈಗಾಗಲೇ ಹೇಳಿದ್ದು ಎರಡು ಅವಧಿಗಳಲ್ಲಿ ಅವಕಾಶವನ್ನು ಕೊಟ್ಟು ಪಕ್ಷ ಆದರೆ ನಾನು ಸುಧಣ್ಣನಿಗೆ ಅದು ಯೋಗ ಇಲ್ಲ ಎನ್ನುವುದಕ್ಕಿಂತಲೂ ಇವತ್ತು ಅವರನ್ನು ನಂಬಿದ ಈ ಕ್ಷೇತ್ರದ ಜನರಿಗೆ ಯೋಗ ಇಲ್ಲ ಅಂತ ನಾನು ಹೇಳ್ತೇನೆ ಅವರನ್ನು ಅವ್ರಿಗೆ ಗೆಲ್ಲಲಿಕ್ಕೆ ಆಗಲಿಲ್ಲ ಪಟ್ಲೇರು ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ದೊಡ್ಡ ಸವಾಲುಗಳು ನಮ್ಮಲ್ಲಿದೆ ಅಂತ ಪಕ್ಷ ವಿಶ್ವಣ್ಣ ಹೇಳಿದರು ಇದನ್ನು ಮುಂದೆ ಕೊಂಡು ಹೋಗುವಲ್ಲಿ ನಮಗೆ ಮಾರ್ಗದರ್ಶನಗಳು ಬೇಕಾಗ್ತದೆ ತುಂಬ ಸಮಯಗಳಿಂದ ಅವರು ಕೂಡ ಸ್ವಲ್ಪ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಈ ಕಡೆ ಬರುವಂಥದ್ದು ಭಾಳ ಕಡಿಮೆ ಇತ್ತು ಆದರೆ ಪಕ್ಷದ ಒಂದು ತೀರ್ಮಾನಗಳ ನೆಲೆಯಲ್ಲಿ ಅವರ ತೀರ್ಮಾನ ಅಲ್ಲಿಂದ ಆಗ್ತಿತ್ತು ಅದು ಗಟ್ಟಿ ಅದು ಹಾಗೇ ಇರ್ತಿತ್ತು ಅಂತ ಅವರ ತೀರ್ಮಾನಗಳು ಹೀಗೆ ಆಗಬೇಕಾಗಿತ್ತು ಎನ್ನುವುದನ್ನು ಅದೇನೇ ಇರಲಿ ಬಹುಶಃ ಮೊನ್ನೆ ಕೂಡ ನಮ್ಮ ಶಾಸಕರ ಕಚೇರಿ ಉದ್ಘಾಟನೆಗೆ ಬಹಳ ಲವಲವಿಕೆಯಿಂದ ಅಲ್ಲದಿದ್ದರೂ ಬಂದಿದ್ದರು ಅವರು ಶ್ಯಾಮಣ್ಣ ಆದರೆ ಆನಂತರ ಬಹುಶಃ ಮರುದಿವಸದಿಂದಲೇ ಸ್ವಲ್ಪ ಏರುಪೇರಾಗಿ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವಂಥ ನಿನ್ನೆ ಮೊನ್ನೆ ನನಗೆ ಗೊತ್ತಾದಾಗ ನಾನು ಹೋಗ್ಲಿಕ್ಕೆ ಯಾರನ್ನು ಬಿಡುವುದಿಲ್ಲ ಅಂತ ಹೇಳಿದರು ಐ ಸಿ ಯಲ್ಲಿ ಇದ್ದಾರೆ ಮತ್ತು ಒಂದು ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಯಾರು ಬಂದರು ಎನ್ನುವಂಥ ಮಟ್ಟಕ್ಕೆ ಬಂದಿದ್ದರು ಅಂತ ಹೇಳಿದರು ಏನೇ ಇರಲಿ ಸುಧಣ್ಣನವರ ಒಂದು ಆತ್ಮಕ್ಕೆ ದೇವರು ಚಿರ ಶಾಂತಿಯನ್ನು ನೀಡಲಿ ಬಟ್ ನಮ್ಮ ಇವತ್ತು ಕಾಂಗ್ರೆಸ್ಸಿಗೆ ನೀಡಿದಂಥ ಅವರು ಶಕ್ತಿ ಕಾಂಗ್ರೆಸ್ಸಿಗೆ ನೀಡಿದಂಥ ಭಕ್ತಿ ಕಾಂಗ್ರೆಸ್ಸಿಗೆ ನೀಡಿದಂಥ ಒಂದು ದೊಡ್ಡ ಮೇಲುಸ್ತರದಂಥ ಒಂದು ನಾಯಕತ್ವ ಏನಿದೆ ಅದನ್ನು ಇವತ್ತು ನಾವು ನೆನಪಿಸ್ಕೊಳ್ಬೇಕಾಗಿದೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಈಗಾಗಲೇ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅವರಿಗೆ ಅವರ ಪಾರ್ಥಿವ ಶರೀರಕ್ಕೆ ಪಕ್ಷದ ಧ್ವಜವನ್ನು ಹಾಕಿ ಅವರಿಗೆ ನುಡಿ ನಮನವನ್ನು ಸಲ್ಲಿಸಿದೆ ಮುಂದಿನ ದಿನಗಳಲ್ಲಿ ಸುಧಣ್ಣನಂತಹ ನಾಯಕರುಗಳು ನಮ್ಮ ಈ ಬಳಗದಲ್ಲಿ ಹುಟ್ಟಿ ಬರಬೇಕು ಅಷ್ಟೇ ನಮ್ಮ ಪ್ರಾರ್ಥನೆ ಅಂತ ಹೇಳಿ
ಸೊ ನನ್ನ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಇಂಡಿಯಾ. ಎಲ್ಲರಿಗೂ ಗೊತ್ತಿರುವ ಹಾಗೆ ಸುಧಣ್ಣ ಅಪ್ಪಟ ಕಾಂಗ್ರೆಸ್ಸಿಗರು. ಅಪ್ಪಟ ಕಾಂಗ್ರೆಸ್ಸಿಗರು ಅನ್ನೋ ಹಾಗೆ ಅವರು ಕಟ್ಟ ಕಾಂಗ್ರೆಸ್ಸಿಗರು. ನಾವೆಲ್ಲ ಕಾಂಗ್ರೆಸ್ಸಿಗರು ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲ ಜಾತ್ಯತೀತ ಮನಸ್ಥಿತಿಯವರು. ಈ ಜಾತ್ಯತೀತ ತತ್ವವನ್ನು ತಮ್ಮ ಉಸಿರಲ್ಲಿ ಉಸಿರಾಗಿಸಿಕೊಂಡವರು ಸುಧಣ್ಣ. ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಕಿಲ್ಲೆ ಮೈದಾನದಲ್ಲಿ ನಡೆಯುವಂತಹ ಗಣೇಶೋತ್ಸವ. ಯಾವ ಉದ್ದೇಶದಿಂದ, ಯಾವ ಸ್ಫೂರ್ತಿಯಿಂದ ಗಣೇಶೋತ್ಸವವನ್ನು ಭಾರತದಲ್ಲಿ ಬಾಲಗಂಗಾಧರ ತಿಲಕರು ನಡೆಸಲಿಕ್ಕೆ ಆರಂಭ ಮಾಡಿದರು, ಅದೇ ಸ್ಫೂರ್ತಿಯಿಂದ ಕಿಲ್ಲೆ ಮೈದಾನದ ಗಣೇಶೋತ್ಸವ ಆರಂಭ ಆಯಿತು. ಬೇರೆ ಬೇರೆ ಕಡೆ ಗಣೇಶೋತ್ಸವ ಆಗ್ತದೆ, ಅಲ್ಲೆಲ್ಲ ಕೆಲವು ಕಮ್ಯುನಲ್ ಎಜೆಂಡೆಗಳನ್ನು ಇಟ್ಟುಕೊಂಡು ಅದನ್ನು ಪ್ರಮೋಟ್ ಮಾಡುವ, ಅದು ಆ ಮೂಲಕ ರಾಜಕಾರಣ ಮಾಡುವ ಅನೇಕ ಗಣೇಶೋತ್ಸವಗಳನ್ನು ನಾವು ನೋಡಿದ್ದೇವೆ. ಆದರೆ ಬಾಲಗಂಗಾಧರ ತಿಲಕರ ಗಣೇಶೋತ್ಸವದ ನೈಜ ಸ್ಫೂರ್ತಿಯಲ್ಲಿ ಯಾವುದಾದ್ರೂ ಗಣೇಶೋತ್ಸವ ಇಡೀ ಕರ್ನಾಟಕದಲ್ಲಿ ನಡೀತಾ ಇದ್ರೆ, ಅದರಲ್ಲಿ ಮೊದಲನೆಯದು ಪುತ್ತೂರಿನ ಕಿಲ್ಲೆ ಮೈದಾನದ ಗಣೇಶೋತ್ಸವ. ಅದನ್ನು ಆ ಸ್ವರೂಪದಲ್ಲಿಯೇ ಅತ್ಯಂತ ಜತನದಿಂದ ಕಾಯ್ದುಕೊಂಡು ಬಂದವರು ಸುಧಣ್ಣ. ಇದು ಅವರ ತನು ಮನ ಎಲ್ಲವೂ ಜಾತ್ಯತೀತತೆಯಿಂದ ಕೂಡಿತು ಅನ್ನುವುದಕ್ಕೆ ಒಂದು ಅಪ್ಪಟ ಉದಾಹರಣೆ. ವಯಸ್ಸಾಯಿತು, ವಯೋಸಹಜವಾಗಿ ಒಬ್ಬರು ತೀರಿಹೋಗುವುದು ಸಹಜ. ಆದರೆ ಇದೀಗ ರಾಮಚಂದ್ರ ಭಟ್ ಹೇಳಿದಾಗೆ ಗಣೇಶೋತ್ಸವವನ್ನು ಕಿಲ್ಲೆ ಮೈದಾನದ ಗಣೇಶೋತ್ಸವ ಅಂತ ಹೇಳಿದರೆ, ಬಹುಶಃ ಅದು ನಮ್ಮ ಪುತ್ತೂರು, ವಿಟ್ಲ, ಉಪ್ಪಿನಂಗಡಿ ಈ ಭಾಗದ ಎಲ್ರಿಗೂ ಒಂದು ಹಬ್ಬದಂತಹ ಒಂದು ವ್ಯವಸ್ಥೆಯಲ್ಲಿ ನಡೆಸಿಕೊಂಡು ಹೋದವರು ಸುಧಣ್ಣ. ಈಗಾಗಲೇ ಅವರ ಬಗ್ಗೆ ರಾಜಕೀಯ ವಿಚಾರಗಳಲ್ಲಿ ಎಮ್ ಎಸ್ ಅವರು ಎಲ್ಲ ಹೇಳಿದರು, ಭಾಳ ಹಳೆಯ ಒಡನಾಡಿ ಅವರ. ನಾನು ಒಬ್ಬ ಕಾಂಗ್ರೆಸ್ನ ಸದಸ್ಯನಾಗಿ ಇತ್ತೀಚೆಗೆ ಅಂದರೆ ಸುಮಾರು 2001 ಬ್ಯಾಂಕನ್ನು ಬ್ಯಾಂಕ್ ವಿ ಆರ್ ಎಸ್ ತೆಗೆದುಕೊಂಡ ಮೇಲೆ ನಾವು ವಿಶ್ವನೆಲ್ಲ ಒಟ್ಟಿಗೆ ಇದ್ದವರು, ಆಮೇಲೆ ನಾನು ಸದಸ್ಯನಾದ್ದು. ಆದರೆ ಕಾಂಗ್ರೆಸ್ ಪಕ್ಷದ ಒಡನಾಟ ನನಗೆ 1977 ಇದ್ದ ಒಂದು ವ್ಯವಸ್ಥೆ. ಆವತ್ತಿನಿಂದ ಇವತ್ತಿನವರೆಗೆ ಸುಧಣ್ಣನ ಒಬ್ಬ ಸಣ್ಣ ಸಹೋದರನ ನೆಲೆಯಲ್ಲಿ ನಾವು ಅವರೊಟ್ಟಿಗಿದ್ದವರು. ಯಾಕಂದರೆ ವೃತ್ತಿಯಲ್ಲಿ ಅವರ ತಮ್ಮ ಸುಧಣ್ಣ, ಪ್ರಬಣ್ಣ, ದಿನಕರ್ ಶೆಟ್ಟಿ ನಾವು ಒಟ್ಟಿಗಿದ್ದವರು. ಹಾಗೆ ಅವರ ಮನೆಯಲ್ಲಿ ಏನೇ ಕಾರ್ಯಕ್ರಮ ಇದ್ದರೂ ಅಲ್ಲಿಗೆ ಹೋಗ್ತಾ ಇದ್ದವರು. ಈ ಹಿನ್ನೆಲೆಯಲ್ಲಿ ನನಗೆ ರಾಜಕೀಯವಾಗಿ ಕೂಡ ಒಂದು ಕಾಂಗ್ರೆಸ್ಸಿನ ಬೆಂಬಲಿಗನಾಗಿರುವಂಥ ಒಂದು ಸಂದರ್ಭ ನನಗೆ ಬಂತು. ಈಗ ಬಹಳಷ್ಟಿಗೆ ಹೇಳಿದರು, ಈ ಬಿಲ್ಡಿಂಗ್ ಆಗಬೇಕಾದ್ರೆ, ಕಾಂಗ್ರೆಸ್ ಕಚೇರಿ ಆಗಬೇಕಾದ್ರೆ ಹಿಂದಿನ ಅವರ ಒಡನಾಟ ಎಮ್ ಎಸ್ ಎನ್ ಅವರಿಗೆ ಎಲ್ಲವೂ ಬಹಳಷ್ಟು ಗೊತ್ತಿದ್ದರು. ನಮಗೆ ಬಡಗನೂರಾಗಲಿ ನಮಗಿಂತ ಜಾಸ್ತಿ ಎಮ್ ಎಸ್ ಎನ್ ಅವರೊಟ್ಟಿಗಿದ್ದವರು. ಆದರೆ ಕೌಟುಂಬಿಕವಾಗಿ ನಾನು ಅವರೊಟ್ಟಿಗಿದ್ದವ. ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದಾಗ ಅವರಿಗೆ ಟಿಕೆಟ್ ಸಿಗುತ್ತದೆ ಅನ್ನುವಂಥ ಹಂತದಲ್ಲಿ ಇತ್ತು. ಗಂಗಾಧರ ಗೌಡರು ಮಿನಿಸ್ಟರ್ ಆಗಿದ್ದರು. ಆಗ ಪ್ರತಿದಿನ ರಾತ್ರಿ 1-2 ಗಂಟೆವರೆಗೆ ಅವರ ಹೋಟೆಲ್ನಲ್ಲಿ ನಾವು ಒಟ್ಟಿಗಿರ್ತಿದ್ದೇವೆ, ರೋಷನ್ ಹೋಟೆಲ್ನಲ್ಲಿ. ಡೆಲ್ಲಿಯಿಂದ ಈಗ ಮಾಹಿತಿ ಬರ್ತದೆ, ಗುಂಡೂರಾವ್ ಇದಾಗಿರುವಾಗ ಗಂಗಾಧರ ಗೌಡರು ಇದು ಮಾಡಿ ಸುಧಣ್ಣ ಈ ಸರ್ತಿ ಇದೇ ಟಿಕೆಟ್ ಅಂತ ಹೇಳಿದರು. ನಾವು ಇವರಿಗೆ ಟಿಕೆಟಿನ ಇದು ಬರ್ತದೆ ಅಂತ ಕಾಯ್ತಾ ಇದ್ದೇವೆ. ಆದರೆ ಟಿಕೆಟ್ ನಮ್ಮವರಿಗೆ ಬಂತು, ಬೇರೆ ಅಲ್ಲ, ವಿಟ್ಲಕ್ಕೆ ಒಬ್ಬರಿಗೆ ಬಂತು, ಇಲ್ಲಿ ಒಬ್ಬರಿಗೆ ಬಂತು. ನನಗೆ ಹೆಸರು ಹೇಳಿ ಯಾಕೆ ಅವರು ಕೂಡ ನಮ್ಮವರು. ಹಾಗೆ ಪಕ್ಷಕ್ಕಾಗಿ ಈ ರೀತಿಯ ಇದ್ದುಕೊಂಡು ಮಾಡಿಕೊಂಡು ಪಕ್ಷದ ಬಗ್ಗೆ ಒಂದು ಟೀಕೆ ಮಾಡದೆ, ಪಕ್ಷದ ಬಗ್ಗೆ ಬೇಸರವನ್ನು ಮಾಡದೆ, ತನಗೆ ಅಧಿಕಾರ ಸಿಕ್ಕಲಿಲ್ಲ ಅಂತ ಬೇಸರವನ್ನೂ ಮಾಡದೆ ಪಕ್ಷಕ್ಕಾಗಿ ಕಾರ್ಯಕರ್ತರಿಗಾಗಿ ದುಡಿದ ವ್ಯಕ್ತಿ ಅಂದರೆ ಅವರ ರಕ್ತದಲ್ಲಿ ಕಾಂಗ್ರೆಸ್ ಇತ್ತು. ಯುವಕ ಮಂದಿರ ಅಧ್ಯಕ್ಷರಾಗಿರೋದು ನನಗೆ ಅಷ್ಟು ಅವರ ಪರಿಚಯ ಇರಲಿಲ್ಲ. ಆದರೆ 1977 ನಂತರ ಈ ಪರಿಚಯ ಹೋದ ಮೇಲೆ ನಾನು ನಿರಂತರವಾಗಿ ಈಗ ಇತ್ತಾಗಿ 6 ಹಿಂದೆ ಅವರ ಮನೆಗೆ ಹೋಗಿದ್ದೆ. ನಾನು ಒಬ್ಬನೇ ಹೋಗಿ ನಾವು 1/2 ಗಂಟೆ ಹೀಗೆ ಎಲ್ಲ ಕಥೆಗಳನ್ನು ಮಾತಾಡ್ತಾರೆ, ಯಾರು ಹೋದರೂ ಮಾತಾಡ್ತಾರೆ ಮತ್ತು ಬೇಸರ ವ್ಯಕ್ತಪಡಿಸ್ತಾರೆ. ವ್ಯವಸ್ಥೆಯಲ್ಲಿ ಆದ ಲೋಪದೋಷಗಳ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾರೆ ಮತ್ತು ಪಕ್ಷ ಒಳ್ಳೆಯದಾಗಬೇಕು ಅಲ್ವಾ, ಇದೇ ಮಾತನ್ನು ಪ್ರತಿಯೊಬ್ಬರಿಗೆ ಹೇಳಿದವರು. ಆವತ್ತು ನಾನು ಹೋಗಿ ಸುಮಾರು 1-10 ಮಾತಾಡುವಂತ ಹೋದವ ಮಧ್ಯಾಹ್ನದವರೆಗೆ ಅಲ್ಲೇ ಇದ್ದೆ. ಹಿಂದಿನ ಎಲ್ಲ ವಿಚಾರಗಳನ್ನು ಮಾತಾಡಿಕೊಂಡು ಇದು ಮಾಡಿಕೊಂಡು ಎಲ್ಲ ಅಂದರೆ ಇವತ್ತು ಮೊನ್ನೆವರೆಗೂ ಕೂಡ ಅವರಿಗೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ಸಿನ ವ್ಯವಸ್ಥೆ ಇಲ್ಲಿ ನಡೆಯಬೇಕು ಅನ್ನುವ ಮನೋಭಾವ ಇತ್ತು.
सारी टिकेट वंचने आम सारी टिकेट सिंह भाग्य नमेल आशय इवरे आशय ऐन नशय ऐन अंतर शासकन नावि का अदृष्ट विनय कुमार सर के शासकर सड़न बोडलवे टिकेट सिू सुधा नन के टिकेट सिग्बू अल एम एस इतमुकाश बोंडालू टिकेट सकित विनयू टिकेट सकित बेदवी टिकेट सकित आवत्तिनिंद मोन्नेवरेगे पक्ष 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 अंत कनसु कानुत्तिद्दवरु सुधन्न अंत ओंदु अवकाश अवरिगे ओंदु सरकारी मट्टद व्यवस्थेयल्लि ओंदु अधिकारद अवकाश अवरिगे इल्लू सिग्लिल्ल अल्ल एम एस अवरे इल्लू सिग्लिल्ल अवरिगे अदु बहळ बेसर तरुवंत विचार मत्ते आत्मीय उडनाडियागि अवर ओट्टिगे इद्दु अवरु ओब्ब शासकरागबेकु हागंत इन्नोब्बरु आगबारदु अंतल्ल आ संदर्भदल्लि नम्मवरिगे सिक्कितु नम्म ओट्टिगे इद्दवरिगे अल्वा ಇವರಿಗೆ ನನ್ನ ಹೆಸರು ಕೆಪಿ ಅಬ್ದುಲ್ಲರಿಗೆ ಇಲ್ಲಿ ಸಂಕಪ್ರಯೋಗಿಗಳಿಗೆ ಸಿಕ್ಕಿದ್ರು ವಿಚಾರ ಹೇಳಿದ್ರು ಅವರು ನಮ್ಮವರೇ ಅಂತ ಇವರಿಗೆ ಅದೃಷ್ಟ ಅದು ಬರಲೇ ಇಲ್ಲ ಅಂದ್ರೆ ಪಕ್ಷಕ್ಕಾಗಿ ಹಗಲು ಇರುಳು ವರ್ಷಾನು ವರ್ಷಾನು ಗಟ್ಟಲೆ ದುಡಿದ್ರು ಮತ್ತೆ ಎಲ್ಲರನ್ನ ಒಂದು ಸಹೋದರ ಭಾವನೆಯಿಂದ ನೋಡಿದವರು ಮತ್ತೆ ಯಾವತ್ತೂ ಒಬ್ಬರಿಗೆ ಅವರು ವಿರೋಧ ಮಾತಾಡಿದವರಲ್ಲ ಏನಾದರೂ ಇದು ಮಾಡುವ ನಿಮಗೆ ಒಳ್ಳೆ ಅವಕಾಶ ಸಿಗಬೇಕು ಅಂತ ಹೇಳಿಕೊಂಡು ಹೋದವರು ಮತ್ತೆ ಪ್ರತಿಯೊಬ್ಬನನ್ನು ತನ್ನ ಕುಟುಂಬದ ಒಬ್ಬ ಸದಸ್ಯ ಅಂತ ನೋಡಿಕೊಂಡಿದ್ದವರು ಅಂತ ವ್ಯಕ್ತಿಯನ್ನು ನಾವು ಇವತ್ತು ವಯಸ್ಸಾದ ಇವತ್ತು ಕಲ್ಕೋ ಈ ವಯಸ್ಸಲ್ಲಿ ಕಲ್ಕೊಳ್ತೇವೆ ಆದರೆ ಆಗ ಅವರು ತೀರಿ ಹೋದ್ರು ಅಂತ ಸುದ್ದಿ ಸಿಕ್ಕಿದಾಗ ಅಲ್ಲಿ ಗಣೇಶೋತ್ಸವದ ಪೆಂಡ್ಯುಲಮ್ ಎಲ್ಲ ಹಾಕ್ತಾ ಇದ್ದಾರೆ ಇದೊಂದು ಕಲ್ದು ಅವರು ಹೋಗಿದ್ದು ನನಗೆ ಸಂತೋಷ ಆಗ್ತಿತ್ತು ಯಾಕಂದ್ರೆ ಅವರಲ್ಲಿ ಒಂದು ಗಲಿಗೆ ಬಂದು ಕೂತುಕೊಳ್ಳಬೇಕಿತ್ತು ಸುಧನ್ನ ಯಾಕಂದ್ರೆ ನಾವು ಅಲ್ಲಿ ಯಾವತ್ತೂ ಹೋಗುವಾಗ ಮೊನ್ನೆ ಕೂಡ ನಾನು ಹೀಗೆ ಅಲ್ಲಿ ಪೆಂಡ್ಯುಲಮ್ ಆಗೋ ಹೀಗೆ ಹೋಗಿ ನೋಡುವಾಗ ಅಲ್ಲಿ ಯಾರು ಇರಲಿಲ್ಲ ಒಮ್ಮೆ ಹೋದೆ ಒಳಗೆ ಅಂದ್ರೆ ಎಲ್ಲ ಉತ್ಸವರಿ ಅಲ್ಲಿ ಯಾರು ಮಾಡಿದ್ರು ಸುಧನ್ನ ಅಲ್ಲಿ ಇರ್ತಾರೆ ಅಲ್ಲಿ ಕೂತು ಒಂದಾದ್ರೂ ದೊನ್ನೆ ಇದ್ದುಕೊಂಡಾದ್ರೂ ಕಲ್ದಾವದಿಯಲ್ಲಿ ಕೂಡ ಇದ್ದರು ನಾಲ್ಕು ದಿನವರೆಗೆ ಅವರು ಇರಬೇಕಿತ್ತು ಅನ್ನೋದು ನನಗೆ ಆಗ ಸಡನ್ ಇದಾಯಿತು ಏನೇ ಇರಲಿ ವಿಧಿ ನಿಯಮ ಅದನ್ನು ಏನು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಕುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ ಆದರೆ ಅಧಿಕಾರವೇ ಅವರಿಗೆ ಸರ್ಕಾರಿ ಮಟ್ಟದ ಅಧಿಕಾರ ಇಲ್ಲದಿದ್ದರೂ ಪುತ್ತೂರಿನ ಒಬ್ಬ ಅನಭಿಷಕ್ತ ದೊರೆ ಅಂತ ಹೇಳಿದ್ರೆ ಅದು ಸುಧನ್ನ ಯಾರು ಬಂದು ಮಾಡಿರಬಹುದು ಯಾರು ಏನಾಗಿರಬಹುದು ಆದರೆ ಇಡೀ ಪುತ್ತೂರಿನ ಜನರ ಪಕ್ಷಾತೀತವಾಗಿ ಹೃದಯವನ್ನು ಗೆದ್ದವರು ಅಂತ ಹೇಳಿದರೆ ಅದು ಸುಧನ್ನ ಅದು ಬಿಟ್ಟರೆ ಬೇರೆ ಯಾರು ಕ್ಷಣಿಕವಾಗಿ ಆಗಿರ್ಬೋದು ಆದರೆ ಎಲ್ಲರ ಒಂದು ಮನಸ್ಸಿನಲ್ಲಿ ಅವರ ಬಗ್ಗೆ ಪ್ರೀತಿ ಅಭಿಮಾನ ಇರುವ ಹಾಗೆ ಎಲ್ಲರ ಬಗ್ಗೆ ಪ್ರೀತಿ ಅಭಿಮಾನವನ್ನು ಇಟ್ಕೊಂಡವರು ಸುಧನ್ನ ವಯಸ್ಸಾಯವಾಗಿ ಇವತ್ತು ನಮ್ಮೊಂದಿಗೆ ಇಲ್ಲ ಅದು ಆಗುವಂಥ ವಿಚಾರವೇ ಅವರ ಅಗಲಿಕೆ ನಮಗೆಲ್ಲರಿಗೂ ಬಹಳ ಬೇಸರ ತಂದಿದೆ ಅವರ ಪತ್ನಿ ಮಗ ಇವರಿಗೆಲ್ಲರಿಗೂ ಕೂಡ ಅವರನ್ನು ಭರಿಸುವ ಶಕ್ತಿ ಕೊಡ್ಲಿ ಭಗವಂತ ನಾವು ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಏನು ಮಾಡಬೇಕು ಅನ್ನೋದು ಇವತ್ತು ನಾವು ಚಿಂತನೆ ಮಾಡಬೇಕು ಅವರಿಗೆ ಸೀಟ್ ಸಿಕ್ಕಲಿಲ್ಲ ಎಂಎಲ್ಎ ಟಿಕೆಟ್ ಸಿಕ್ಕಿಲ್ಲ ಅಂತ ಅವರು ಬೇಸರ ಮಾಡಿಲ್ಲ ಪಕ್ಷ ಬೆಳೆಯಬೇಕು ಪಕ್ಷ ಬೆಳೆಯಬೇಕು ಅಂತ ಹೋರಾಟ ಮಾಡಿ ಎಲ್ಲರನ್ನು ಅದಕ್ಕೆ ಇದು ಮಾಡಿದವರು ನನಗೆ ಸಿಕ್ಕಿಲ್ಲ ನನಗೆ ಅಲ್ಲಿ ಬಿಜೆಪಿ ಇಂದ ದಲ ಕರೀತಾರೆ ಅಂತ ಅವರು ಯಾವತ್ತೂ ಮನಸ್ಸು ಮಾಡಿದವರಲ್ಲ ನಾವು ಕಾಂಗ್ರೆಸ್ಸಿಗರು ಅದನ್ನು ಮಾಡಬೇಕು ಯಾಕಂತ ಹೇಳಿದರೆ ನಮ್ಮ ದೇಶಕ್ಕೆ ಈ ಸ್ವಾತಂತ್ರ್ಯ ಸಿಕ್ಕಿ ಅಭಿವೃದ್ಧಿ ಎಲ್ಲವನ್ನೂ ಮಾಡಿಕೊಂಡು ಬಂದ ಒಂದು ಪಕ್ಷ ಅಂದರೆ ಅದು ಕಾಂಗ್ರೆಸ್ ಈಗ ನೇರವನ್ನು ಟೀಕೆ ಮಾಡೋರು ಇರ್ಬೋದು ಅದು ಬೇರೆ ವಿಚಾರ ಆದರೆ ಆ ಕಾಲದ ಸನ್ನಿವೇಶ ಆಗಿತ್ತು ಅಲ್ಲ ಎಂ ಎಸ್ ಅವರು ಆವತ್ತು ಪಾಕಿಸ್ತಾನದ ಸಮಸ್ಯೆಗೆ ಪಾಕಿಸ್ತಾನವೇ ನಮ್ಮ ಇದು ಕಾಶ್ಮೀರವೇ ನಮ್ಮೊಟ್ಟಿಗೆ ಇರಲಿಲ್ಲ ಮಹಾರಾಜ ಹರಿಸಿಂಗನ ಕೈಯಲ್ಲಿತ್ತು ಅಲ್ವಾ ಈಗ ಇದು ಇಲ್ಲದೆ ನಮ್ಮ ಬಿಜೆಪಿ ಅವರು ಮೋದಿ ಎಲ್ಲ ಬೈತಾರೆ ಅದು ಬೇರೆ ಪ್ರಶ್ನೆ ಆದರೆ ಈ ಭಾರತದ ಇತಿಹಾಸ ಅಂದರೆ ಅದು ಕಾಂಗ್ರೆಸ್ನ ಇತಿಹಾಸ ಪುತ್ತೂರಿನ ಇತಿಹಾಸ ಅಂದರೆ ಅದು ಸುಧನ್ನನ ಇತಿಹಾಸ ಬಹುಶಃ ನಾವು ಕಾರ್ಯಕರ್ತರು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾವು ನಿರಂತರವಾಗಿ ಪುತ್ತೂರು ತಾಲೂಕಿನ ಎಂಎಲ್ಎನ ಉಳಿಸಿಕೊಳ್ಳಬೇಕು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದರೆ ಅದು ಸುಧನ್ನನ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ನನ್ನ ಅನಿಸಿಕೆ ಖಂಡಿತ ನಾವೆಲ್ಲ ಇದು ಮಾಡುವ ಸುಧನ್ನ ನಮ್ಮೊಂದಿಗೆ ಇಲ್ಲ ಆದರೆ ಅವರ ಪ್ರೇರಣೆ ಅವರ ಆತ್ಮ ಅವರ ಮಾರ್ಗದರ್ಶನ ಅದು ನಮಗೆ ಸದಾ ಇರಬೇಕು ಇರ್ತದೆ ನಾವು ಅದಕ್ಕಾಗಿ ಶ್ರಮಿಸೋಣ ಅನ್ನೋ ಮಾತು ಹೇಳಿ ನನ್ನ ಮಾತನ್ನು ನಾವು ಇವತ್ತು ದುಃಖದ ಸಮಯದಲ್ಲಿ ಇರುವಂಥ ಸಂದರ್ಭ ಸುಧಾಕರ್ ಶೆಟ್ಟರು ಕೂಡ 1995 ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಚುಕ್ಕಾಣಿಯನ್ನು ಹಿಡಿದಂಥ ಸಂದರ್ಭ ಖಂಡಿತವಾಗಿ 1994 ಅಕ್ಟೋಬರ್ ಅಂದರೆ ಇಲ್ಲೇ ಕಾಂಗ್ರೆಸ್ಗೆ ತುಂಬ ದುಃಖದ ತಿಂಗಳಾಗಿತ್ತು ವಿನಯ್ ಕುಮಾರ್ ಸೊರಕೆಯವರು ಸೋತ ಸಂದರ್ಭ ಹೆಚ್ಚಿನ ಆ ಸಂದರ್ಭದಲ್ಲಿ ಜನತಾ ದಳ ಪುತ್ತೂರು ಕರ್ನಾಟಕದಲ್ಲಿ ಅಧಿಕಾರವನ್ನು ಪಡೆದ ಸಂದರ್ಭ ಪುತ್ತೂರಿನ
ಎಲ್ಲಾ ನಾಯಕರು ಹೆಚ್ಚಿನ ಎಲ್ಲಾ ನಾಯಕರು ಕೂಡ ಕಾಂಗ್ರೆಸ್ ಅನ್ನು ಬಿಟ್ಟು ಜನತಾದಳ ಪಕ್ಷಕ್ಕೆ ಸೇರಿ ಜನತಾದಳವನ್ನು ಸೇರಿದಂತ ಸಂದರ್ಭ ಆ ಸಂದರ್ಭದಲ್ಲಿ ಎಂ ಎಸ್ ಮಹಮ್ಮದ್ ಕೂಡ ಇದ್ದಿರಬಹುದು ಟೌನ್ ಬ್ಯಾಂಕ್ ಮಾಳಿಗೆಯಲ್ಲಿ ಒಂದು ಸಭೆ ನಡೆಯಿತು ಕೆಪಿ ಅಬ್ದುಲ್ಲರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅನುಪಸ್ಥಿತಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ವಿಶ್ವನಾಥ್ ರವರ ಸಮ್ಮುಖದಲ್ಲಿ ಸಭೆ ನಡೆಯಿತು ಅಲ್ಲಿ ಸೇರಿದಂತ ಎಲ್ಲಾ ಕಾರ್ಯಕರ್ತರ ಒಕ್ಕೊರಳಿತ್ತು ಸುಧಾಕರ್ ಶೆಟ್ಟಿ ಅವರು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಬೇಕು ಅಂತ ಆ ಸಂದರ್ಭದಲ್ಲಿ ಅವರು ಪುತ್ತೂರಿನ ನಗರ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡುತ್ತಿದ್ದಾರೆ ಸಂದರ್ಭ ಅವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ ಅದ ನಂತರ ಏನು ಪುತ್ತೂರು ಮುನ್ಸಿಪಾಲಿಟಿಯಲ್ಲಿ ಕೇವಲ 3 ಸ್ಥಾನ ಪಡೆದಂತ ಕಾಂಗ್ರೆಸ್ 27 ಸ್ಥಾನಗಳ ವಿಸ್ತರಣೆ ಆಗ್ತದೆ ಆ ಸಂದರ್ಭದಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ 13 ಸ್ಥಾನ ಕಾಂಗ್ರೆಸ್ ಪಡೆಯುತ್ತದೆ 13 ಸ್ಥಾನ ಬಿಜೆಪಿ ಪಡೆಯುತ್ತದೆ 1 ಸ್ಥಾನ ಜನತಾ ದಳ ಪಡೆಯುತ್ತದೆ ಅದು ಮಹಮ್ಮದ್ ಅಲಿ ಅವರು ಪಡೆದುಕೊಳ್ಳುತ್ತಾರೆ ಏನು ಒಪ್ಪಂದದ ಪ್ರಕಾರ ಕಾಂಗ್ರೆಸ್ ಅವರ ಅಧ್ಯಕ್ಷ ಆಗ್ತಾರೆ ಮಹಮ್ಮದ್ ಅಲಿ ಉಪಾಧ್ಯಕ್ಷ ಆ ಸಂದರ್ಭದಲ್ಲಿ ಕೂಡ ಅವರಿಂದ ಕನಸಿತ್ತು ಪುತ್ತೂರಿನ ನಗರಸಭೆಯ ಸಾರಿ ಪುರಸಭೆಯ ಚುಕ್ಕಾಣಿಯನ್ನು ಪಡೆಯಬೇಕಂತ ಆದರೆ ಆ ಆಸೆ ಕೂಡ ಕೈಗೊಳ್ಳಲಿಲ್ಲ ಅದ ನಂತರ 2000 ಇಸವಿಯಲ್ಲಿ ತಾಲೂಕ ಪಂಚಾಯತ್ ಚುನಾವಣೆ ಬಂತು ಪಂಚಾಯತ್ ಏನಾವು ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಸುಮಾರು 60 ರಷ್ಟು ಪಂಚಾಯತ್ ಕಾಂಗ್ರೆಸ್ ಪಂಚಾಯತ್ ಆಗಿತ್ತು ಆ ಸಂದರ್ಭದಲ್ಲಿ ಅದ ನಂತರ ಬಂದಂತ ಜಿಲ್ಲಾ ಪರಿಷತ್ ತಾಲೂಕ ಪಂಚಾಯತ್ ಚುನಾವಣೆ ಜಿಲ್ಲಾ ಪರಿಷತ್ನ ಎಲ್ಲಾ ಸ್ಥಾನವನ್ನು ನಾವು ಪಡೆಕೊಂಡೆವು ತಾಲೂಕ ಪಂಚಾಯತ್ನಲ್ಲಿ ಏನು ಅದು ದ್ವಿತೀಯ ಅವಧಿಯ ತಾಲೂಕ ಪಂಚಾಯತ್ ಚುನಾವಣೆ ಆಗಿತ್ತು ನಾವು ಎಲ್ಲಾ ಸ್ಥಾನ ಪಡೆಕೊಂಡು ಮಹಮ್ಮದ್ ಬರ್ಗೊಂಡು ಶಿವಪೂಜಾರಿ ಅವರು ಕೂಡ ಸಂದರ್ಭ ಅಧ್ಯಕ್ಷರು ಆಗಿದ್ದರು ಅದ ನಂತರ ನಡೆದಂತ ಎಪಿಎಂಸಿ ಚುನಾವಣೆ ಆಗಿರಬಹುದು ಈ ಚುನಾವಣೆಯಲ್ಲಿ ಕೂಡ ನಾವು ಅಧಿಕಾರವನ್ನು ಪಡೆಕೊಂಡೆವು ಆ ಸಂದರ್ಭದಲ್ಲಿ ಕೂಡ ಸಿಪಿ ಜಯರಾಮಗೌಡರು ಅಮ್ಮನರಾಯ ಅವರು ಅಧ್ಯಕ್ಷರಾಗಿದ್ದರು ಸುಧಾಕರ್ ಶೆಟ್ಟಿ ಅವರ ನಾಯಕತ್ವದಲ್ಲಿ ಏನು ಚುನಾವಣೆಯನ್ನು ನಾವು ಎದುರಿಸಿದೆವೋ ಆ ಚುನಾವಣೆಯನ್ನು ಎಲ್ಲ ನಾವು ಗೆದ್ದುಕೊಂಡಿದ್ದೆವು ಅದು ಗೆದ್ದುಕೊಂಡೆವು ಆದರೆ ಶಾಸಕ ಮತ್ತು ಸಂಸದ ಸ್ಥಾನವನ್ನು ಮಾತ್ರ ಅವರ ಚುನಾವಣೆ ನಾವು ಪಡೆಕೊಳ್ಳುವ ಯೋಗ ಬರಲಿಲ್ಲ ಅದ ನಂತರ 99ರಲ್ಲಿ ವಿನಯ್ ಕುಮಾರ್ ಸೊರಕಿ ಅವರು ಉಡುಪಿ ಹೋದ ಸಂದರ್ಭದಲ್ಲಿ ಪುತ್ತೂರಿನ ಅಭ್ಯರ್ಥಿ ಯಾರು ಅಂತ ಬಂದಾಗ ಬೇರೆ ಬೇರೆ ಅಭ್ಯರ್ಥಿಗಳ ಹೆಸರು ಬಂತು ಆ ಸಂದರ್ಭದಲ್ಲಿ ಆದರೂ ಕೂಡ ಕಡೆಯದಾಗಿ ವಿನಯ್ ಕುಮಾರ್ ಸೊರಕಿ ಅವರು ಸುಧಾಕರ್ ಶೆಟ್ಟಿ ಅವರನ್ನು ಆಯ್ಕೆ ಮಾಡಿದಾಗ ಪುತ್ತೂರಿನವರ ಮನಸ್ಸು ವಿನಯ್ ಕುಮಾರ್ ಸೊರಕಿ ಅವರ ಜೊತೆ ಇತ್ತು ಪುತ್ತೂರಿನವರೆಲ್ಲ ಹೆಚ್ಚಿನವರೆಲ್ಲ ಉಡುಪಿ ಕಡೆ ಹೋಗ್ತಾಯಿದ್ರು ಇಲ್ಲಿ ಚುನಾವಣೆಯಲ್ಲಿ ಬಂದ ಅನಿರೀಕ್ಷಿತವಾಗಿ ಬಂದ ಚುನಾವಣೆ ಪುತ್ತೂರು ಅಂದರೆ ಮುಂಚಿನ ದಿವಸ ಅವತ್ತು ಬೆಳಿಗ್ಗೆ ಬಿ ಫಾರ್ಮ್ ಸಿಕ್ಕಿದ್ದು ನಾಮಿನೇಷನ್ ಹಾಕು ಮಂಗಳವಾರ ದಿವಸ ಸರಿ ನೆನಪಿದ್ದು ನನಗೆ ಸೋಮವಾರ ದಿವಸ ಅಭ್ಯರ್ಥಿ ಆಗ್ತದೆ ಮಂಗಳವಾರ ದಿವಸ ಇದಾಗ್ತದೆ ಆ ಸಮಯದಲ್ಲಿ ಈಗಿನ ಹಾಗೆ ವಾಟ್ಸಪ್ ಆಗಲಿ ಮೊಬೈಲ್ ಆಗಿರಲಿಲ್ಲ ಕೇವಲ ಸುಧಾಕರ್ ಶೆಟ್ಟಿ ಅವರನ್ನು ಅಭ್ಯರ್ಥಿ ಆಗ್ತಾರೆ ಚುನಾವಣೆ ನಡೀತದೆ ಸುಮಾರು 7000 ಮತಗಳ ಅಂತರದಿಂದ ಡಿ ಸದಾನಂದ ಗೌಡರ ಎದುರುಗಡೆ ಸೋಲ್ತಾರೆ ಅದ ನಂತರ ಎಸ್ ಎಂ ಕೃಷ್ಣರಾವ್ ಸರ್ಕಾರ ಉತ್ತಮವಾದ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೆ ಇತ್ತು ಆದರೆ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಏನು ಹೈಕಮಾಂಡ್ ಅವರು ಒತ್ತಾಯಕ್ಕೆ ಮಣಿದು ಎಸ್ ಎಂ ಕೃಷ್ಣರವರು 6 ತಿಂಗಳು ಮೊದಲು ಚುನಾವಣೆಯನ್ನು ಎದುರಿಸ್ತಾರೆ ಆವಾಗ ಕಾಂಗ್ರೆಸ್ನ ಒಂದು ಬರಗಾಲದ ಪ್ರದೇಶವಾಗಿತ್ತು ವಾಜಪೇಯಿ ಅವರ ನೇತೃತ್ವ ಸೆಂಟ್ರಲ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಚುನಾವಣೆ ನಡೆದಾಗ ಕರ್ನಾಟಕದಲ್ಲಿ ಮತ್ತೊಮ್ಮೆ ಸೋಲಾಗ್ತದೆ ಪುತ್ತೂರಿನಲ್ಲಿ ಕೂಡ ಸುಧಾಕರ್ ಶೆಟ್ಟಿಯವರು 11,102 ಮತಗಳ ಅಂತರದಿಂದ ಶಕುಂತಲ ಶೆಟ್ಟಿಯವರ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ ತದನಂತರ ಚುನಾವಣೆಯಲ್ಲಿ ಬರ್ತಾರೆ 2008ರಲ್ಲಿ ಆ ಸಂದರ್ಭದಲ್ಲಿ ಏನಾದರೂ ಸುಧಾಕರ್ ಶೆಟ್ಟಿಯವರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಿದ್ದರೆ ಖಂಡಿತವಾಗಿ ಅವರ ಏನು ಆಸೆ ಇತ್ತು ವಿಧಾನಸೌಧದಲ್ಲಿ ಒಂದು ದಿವಸ ನಾನು ಎಂ ಎಸ್ ಮೊದಲ ಹುಟ್ಟಿ ಹೋಗೋ ಬ್ಯಾಂಕ್ಗಳು ಹೇಳ್ತಿದ್ರು ಯಾವಾಗಲೂ ನನಗೆ ಇದರೊಳಗಡೆ ಒಂದು ದಿವಸ ಕೂತ್ಕೊಳ್ಬೇಕಂತ ನನ್ನ ಆಸೆ ಈ ಆಸೆ ಕನಸನ್ನು ನಾನು 78ನೇ ಇಸವಿಯಿಂದ ಕಾಣ್ತಾ ಇದ್ದೇನೆ ಅಂತ ಆದರೆ ದೇವರು ಆ ಆಸೆಯನ್ನು ಅವ್ರಿಗೆ ಈಡೇರಿಸಲಿಲ್ಲ ಆ ಸಂದರ್ಭದಲ್ಲಿ ಕೂಡ ವಿನಯ್ ಕುಮಾರ್ ಸರ್ಗೆ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಸುಧಾಕರ್ ಶೆಟ್ಟಿ ಸೀಟು ಕೊಡಬೇಕು ಆಗ ಹೈಕಮಾಂಡ್ ಒಂದು ಮಾತನ್ನು ಹೇಳ್ತದೆ 10,000ಕ್ಕಿಂತ ಜಾಸ್ತಿ ಓಟಿಗೆ ಸೋತವರು 2000 ಸೋತವರಿಗೆ ಸೀಟ್ ಇಲ್ಲ ಅಂತ ಆದ ಕಾರಣ ಅವರಿಗೆ ಸೋಲು ಸೀಟ್ ಸಿಗುವುದಿಲ್ಲ ಅದ ನಂತರ ಶಕುಂತಲಾ ಶೆಟ್ಟಿ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅವ ಚುನಾವಣೆಯಲ್ಲಿ ಎದುರಿಸಿ ಶಾಸಕರಾಗ್ತಾರೆ ನನಗೆ ಮತ್ತು ಸುಧಾಕರ್ ಶೆಟ್ಟಿಗೆ ತುಂಬ ನಿಕ್ಕವಂತಹ ಸಂಬಂಧ ಇತ್ತು ನಾವು ಹೆಚ್ಚಾಗಿ ಸಾಯಂಕಾಲ ಹೊತ್ತು ಅವರ ಮನೆಯಲ್ಲಿ ಸೇರ್ತಾ ಇದ್ದೆವು ಎಲ್ಲ ಇದರ ಬಗ್ಗೆ ಮಾತಾಡ್ತಿದ್ದೆವು ಆಗ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸಮಯದಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಬೇರೆ ಬೇರೆ ಪಕ್ಷಕ್ಕೆ ಹೋದರೂ ಕೂಡ ಇಲ್ಲಿ ಯಾವುದೇ ಸಭೆ ಸಮಾರಂಭ ಆಗಲಿ ಇದು ನಡೆಯುವುದಾದರೂ ಕೂಡ 2 ದಿವಸಕ್ಕೆ ಮುಂಚೆ ಎಲ್ಲ ಗ್ರಾಮಕ್ಕೆ ಹೋಗುವಂಥ ಸಂದರ್ಭಗಳಿತ್ತು ಅಲ್ಲಿ ಹೋಗಿ ನಾಯಕರನ್ನು ಭೇಟಿಯಾಗಿ ಅವರಿಗೆ ಏನು ಪ್ಯಾಂಪ್ಲೆಟ್ ಮಾಡ್ತಾ ಪ್ಯಾಂಪ್ಲೆಟ್ ಕೊಟ್ಟು ಬಂದು ನೀವು ಇಂಥ ದಿವಸ ಪುತ್ತೂರಿನಲ್ಲಿ ಪ್ರತಿಭಟನೆ ಇದೆ ಬೇರೆ ಬೇರೆ ಸಂಘಟನೆ ಕೆಲಸಗಳಿದೆ ನೀವು ಬರಬೇಕಂತ ಹೇಳುವಂಥ ಕೆಲಸವನ್ನು ಮಾಡ್ತಿದ್ರು ಅದೇ ರೀತಿಯಾಗಿ ಗ್ರಾಮ ಇವತ್ತಿಗೆ ಕೂಡ ಗ್ರಾಮಾಂತರಕ್ಕೆ ಹೋದಾಗ ಸುಧಾಕರ್ ಶೆಟ್ಟಿ ಅವರ ನೆನಪು ಎಲ್ಲರಿಗೂ ಆಗ್ತದೆ ಅಂದರೆ ಪಕ್ಷಕ್ಕಾಗಿ ಅಷ್ಟೊಂದು ಕೆಲಸವನ್ನು ಕೂಡ ಮಾಡಿದರು ಆದರೆ ಇವತ್ತು
ದೈವ ಬೇರೆ ಅಂತ ಅನಿತ್ತು ಇತ್ತೀಚೆಗೆ ಕೂಡ ಅವರು ಎರಡು ಕನಸನ್ನು ಕಂಡಿದ್ರು ಏನು ಕೋಟ ಮೈದಾನದಲ್ಲಿ ಗಣಪತಿ ಆಗ್ತಾ ಇತ್ತು ಅದೇ ಪಕ್ಕದಲ್ಲಿ ಎಲ್ಲಾದರೂ ಒಂದು ಗಣಪತಿಯ ದೇವಸ್ಥಾನವನ್ನು ಕೂಡ ಕಟ್ಟಬೇಕಂತ ಕನಸನ್ನು ಕಾಣ್ತಾ ಇದ್ದರು ಅವರು ಅವರು ಯಾವಾಗಲೂ ಹೇಳ್ತಾ ಇದ್ದರು ಇಲ್ಲೇ ಪುತ್ತೂರಿನಲ್ಲಿ ಸರಿಯಾದ ಗಣಪತಿ ಮಂದಿರ ಇಲ್ಲ ಬೆಂಗಳೂರಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಫುಟ್ಪಾತ್ ಪಕ್ಕದಲ್ಲಿ ಎಲ್ಲ ಗಣಪತಿ ಮಂದಿರಗಳಿರ್ತಿದ್ರು ಅದನ್ನು ಹೋಗಿ ನೋಡಿ ಬರ್ತಾ ಇತ್ತು ಸಾಯಂಕಾಲ ವಾಕಿಂಗ್ ಹೋದಾಗ ಈ ಥರ ಒಂದು ಎಲ್ಲಾದರೂ ಪುತ್ತೂರಿನಲ್ಲಿ ಕಟ್ಟಿದ್ರೆ ಹೇಗೆ ಆಗ್ತಿತ್ತು ಅಂತ ಇದು ಮಾಡ್ತಾಯಿದ್ರು ಅದೇ ನಂತರ ಮತ್ತೊಮ್ಮೆ ಮಾಲಿಂಗೇಶ್ವರ ದೇವರ ಕೆಲಸವನ್ನು ಕೂಡ ಮಾಡಬೇಕಂತ ಇದು ಇತ್ತಾದರೆ ಅವರ ಆರೋಗ್ಯ ಅವರಿಗೆ ಕೈಗೊಡಲಿಲ್ಲ ಏನು ಅವರು ಪಕ್ಷಕ್ಕಾಗಿ ದುಡಿದ್ದಾರೆ ಒಳ್ಳೆಯದು ಮಾಡಿದ್ದಾರೆ ಕೆಟ್ಟದ್ದು ಮಾಡಿದ್ರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಯಾಕಂದರೆ ನಾಯಕರು ಮಾಡಿದ ಕೆಲಸವನ್ನು ಎಷ್ಟು ಹೊಗಳವರು ಇರ್ತಾರ ಅಸ್ತಿ ಹಿಂದುಗಡೆ ತೆಗೆಸುವರು ಇರ್ತಾರೆ ಆದರೆ ಅವ್ರು ಮಾಡಿದಂಥ ಕೆಲಸಗಳ ಕಾರ್ಯಗಳಾಗಲಿ ಎಲ್ಲ ಕೆಲಸಗಳಾಗಲಿ ಅವರಿಗೆ ಬರಲಿ ಆ ಭಗವಂತನ ಅವರ ಆತ್ಮಕ್ಕೆ ಯಾವಾಗಲೂ ಚಿರ ಶಾಂತಿಯನ್ನು ನೀಡಲಿ ಅಂತ ಹೇಳ್ತಾ ಇದ್ದೆ ಮತ್ತೆ ಕಡೆಯ ಅಂತ್ಯದಲ್ಲಿ ಕೂಟ ಅದು ಬರ್ತಿದ್ದರು ದೇವರು ಬರ್ತಿದ್ದಾರೆ ಅಂದ್ರೆ ಮಧ್ಯದಲ್ಲಿ ಎಲ್ಲ ಬ್ಲ್ಯಾಂಕ್ ಆ ಮಧ್ಯದಲ್ಲಿ ತುಂಬಿಸುವಂತ ಕೆಲಸವನ್ನು ನಾವು ಮಾಡಬೇಕು ಹುಟ್ಟುವಾಗ ಕುಟುಂಬಕ್ಕೆ ಗೊತ್ತಿರಬೇಕು ಸಾಯುವಾಗ ಸಮಾಜಕ್ಕೆ ಗೊತ್ತಿರಬೇಕು ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇವೆ ಪುಣ್ಯ ವರ್ಷಾಂತ ಅವರಿಗೆ ಆ ದೇವಸ್ಥಾನದ ಜೀವನೋದ್ಧಾರ ಸಮಿತಿ ಅಧ್ಯಕ್ಷನಾಗಬೇಕು ಆಗುವ ಕೂಡ ಅವಕಾಶವನ್ನು ದೇವರು ಕಲ್ಪಿಸಿಕೊಟ್ಟಿದ್ದಾರೆ ಯಾವಾಗಲೂ ನೆನಪಲ್ಲಿ ಇರುವಂತಹ ಸನ್ಮಾನ್ಯ ದಿವಂಗತ ಸುಧಾಕರ್ ಶೆಟ್ಟಿಯವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಬಗ್ಗೆ ಈಗಾಗಲೇ ನಮ್ಮ ಪಕ್ಷದ ನಾಯಕರು ಗುಣಗಾನವನ್ನು ಮಾಡಿದ್ದಾರೆ ನನಗೆ 1994 ರಲ್ಲಿ ನನ್ನ ಮನೆಗೆ ನನ್ನ ಮದುವೆಯಾಗಿ 2-3 ವರ್ಷ ಆಗಿದೆ ಇಲ್ಲಿಗೆ ಬಂದು ಆವಾಗಲೇ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಬಂದಿತ್ತು ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆಯವರು ಮತ್ತು ಶ್ರೀತ ಸುಧಾಕರ್ ಶೆಟ್ಟಿಯವರು ನಮ್ಮ ಮನೆಗೆ ಬಂದು ನೀವು ಪಂಚಾಯತಿಗೆ ಇವರನ್ನು ನಿಲ್ಲಿಸಬೇಕು ಅಂತ ಹೇಳಿದರು ನನ್ನ ತಂದೆಯವರು ರಾಜಕೀಯದಲ್ಲಿ ಇದ್ದವರು ಬಂಟ್ವಾಳದಲ್ಲಿ ಆದರೂ ಕೂಡ ರಾಜಕೀಯದ ಗುರುಗಳಂದರೆ ನನಗೆ ಸುಧಾಕರ್ ಶೆಟ್ಟಿಯವರು ಅಂತ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇದ್ದೇ ಇರುತ್ತದೆ ಹಾಗೆ ಪಂಚಾಯತ್ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಗೆದ್ದು ಉಪಾಧ್ಯಕ್ಷ ಸ್ಥಾನವನ್ನು ನನಗೆ ಕೊಡಿಸುವಲ್ಲಿ ಕೂಡ ಅತ್ಯಂತ ಪ್ರಯತ್ನವನ್ನು ಮಾಡಿದ್ದಾರೆ ಅಲ್ಲಿ ಸಮಾನ ಸೀಟುಗಳು ಬಂದಿತ್ತು ಒಂದು ಮತವನ್ನು BJP ಈಚೆ ಸೆಳೆದು ನನಗೆ ಉಪಾಧ್ಯಕ್ಷ ಸ್ಥಾನವನ್ನು ದೊರಕಿಸಿಕೊಟ್ಟವರು ನಮ್ಮ ಪಕ್ಷದ ನಾಯಕರು ನಂತರ ಸಕ್ರಿಯವಾಗಿ ಮಹಿಳಾ ಕಾಂಗ್ರೆಸ್ಸನ್ನು ಬಲಪಡಿಸಬೇಕು ಎಂಬ ನಿಟ್ಟಿನಲ್ಲಿ ಶ್ರೀಮತಿ ಶೋಭಮಯ್ಯರವರನ್ನು ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ಮಹಿಳಾ ಕಾಂಗ್ರೆಸ್ಸಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಿ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಇರಲಿ ಜಾಥಾ ಇರಲಿ ಎಲ್ಲದಕ್ಕೂ ಮಹಿಳೆಯರಿಗೆ ಒಂದು ವೆಹಿಕಲನ್ನು ಸಪ್ರೇಟಾಗಿ ಮಾಡಿಕೊಟ್ಟು ನಮ್ಮನ್ನು ಮನೆಗೆ ತಲುಪಿಸುವ ಅಲ್ಲಿವರೆಗೆ ರಾತ್ರಿ ಆದರೂ ಕೂಡ ಆ ಜವಾಬ್ದಾರಿಯನ್ನು ಹೊತ್ತಂತಹ ಒಂದು ನಾಯಕ ನಮಗೆ ತುಂಬ ದುಃಖವಾಗಿದೆ ನಂತರದ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಉಪ್ಪಿನಂಗಡಿ ಕ್ಷೇತ್ರದ MS ರವರು ಆಚೆ ಮಾಣಿ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದಾಗ ಉಪ್ಪಿನಂಗಡಿ ಕ್ಷೇತ್ರಕ್ಕಾಗಿ ಹಿಂದುಳಿದ ವರ್ಗ ಈ ಮಹಿಳೆ ಬಂದಾಗ ನನಗೆ ನನ್ನ ಕಾಲಬುಡಕ್ಕೆ ಅವಕಾಶವನ್ನು ತಂದುಕೊಟ್ಟವರು ವಿನಯ್ ಕುಮಾರ್ ಸೊರಕೆಯವರು ರಮನಾಥ್ರಯ್ಯವರು ಸುಧಾಕರ್ ಶೆಟ್ಟರು ನನಗೆ ನಿಜವಾಗಿ ಯಾವಾಗ ಅಷ್ಟೊಂದು ಇದು ಪಂಚಾಯತ್ನಲ್ಲಿ 3ನೇ ಬಾರಿ ಸದಸ್ಯಳಾಗಿದ್ದೆ 2005 ಬೇಡ ಅಂತ ಹೇಳಿದಾಗ ಸಹ ಇಲ್ಲ ನೀವೇ ನಿಲ್ಲಬೇಕು ಅಂತ ಹೇಳಿ ನನ್ನನ್ನು ಅಭ್ಯರ್ಥಿತನಕ್ಕೆ ಕಂಟೆಸ್ಟ್ ಮಾಡಲಿಕ್ಕೆ ಒತ್ತಾಯ ಮಾಡಿದರು ಆವಾಗ ಇಲ್ಲಿ ಒಂದು ನಿಮಗೆ ಗೊತ್ತೇ ಇದೆ ಪುತ್ತೂರಿನ ಕಾಂಗ್ರೆಸ್ ಇತಿಹಾಸದಲ್ಲಿ ಗುಂಪುಗಾರಿಕೆ ಬಹಳಷ್ಟು ನಡೀತಾ ಇತ್ತು ಅಲ್ಲಿ ಉಸ್ತುವಾರಿಯಾಗಿ ಜೀವನ್ ಭಂಡಾರಿನ ಅವರನ್ನು ಹಾಕಿದ್ರು ಇಲ್ಲಿ ಸುಧಾಕರ್ ಶೆಟ್ಟಿಯವರು ಲಿಸ್ಟಲ್ಲಿ ಆವಾಗ ಜೀವನ್ ಭಂಡಾರಿ ಅವರ ಹತ್ರ ಹೋಗಿ ಮಾತಾಡಿದೆ ಮಾತಾಡುವಾಗ ಅವರು ಸರಿ ಬೈದು ಬಡಿಸಿದರು ನನಗೆ ಯಾರವನ್ನು ಹಾಕುದು ನನ್ನನ್ನು ಉಸ್ತುವಾರಿ ಹಾಕ್ಲಿಕ್ಕೆ ಅವನು ಯಾರು ಅಂತ ಹೇಳಿ ಬೈದು ಬಡಿಸಿದ್ರು ನನಗೆ ತುಂಬ ಬೇಸರ ಆಯಿತು ಯಾಕೆಂದರೆ ನಾವು ರಾಜಕೀಯದಲ್ಲಿ ಇನ್ನೂ ಹೆಜ್ಜೆ ಇಡುವವರಷ್ಟೇ ಆ ಸಂದರ್ಭದಲ್ಲಿ ಅಲ್ಲಿ ತಾಲೂಕು ಆಫೀಸಿನಿಂದ ನಾನು ಕೂಗಿಕೊಂಡೆ ಇಲ್ಲಿ ತನಕ ಬಂದೆ ಆವಾಗ ಇಲ್ಲಿ ಮಾಮಾದ ಅಟ್ಟಾರವರು ಅವರನ್ನು ನೆನಪಿಸಲೇಬೇಕು ನಾನು ಈ ಸಂದರ್ಭದಲ್ಲಿ ವಿಶಾಲಕ್ಕ ನೀವು ಯಾಕೆ ಇಷ್ಟು ಬೇಸರ ಮಾಡಿಬಿಡಿ ನಾವೆಲ್ಲ ಇದ್ದೇವೆ
ನೀವೇನು ಬೇಸರ ಮಾಡಬೇಡಿ ಉಸ್ತುವಾರಿ ಬೇರೆ ಯಾರನ್ನಾದರೂ ಹಾಕುವ ಆವಾಗ ಹೆಸರು ಕೊಟ್ಟಿದ್ದು ಎಸ್ ಬಿ ಜಯರಾಮ್ ರೈಯವರ ಉಸ್ತುವಾರಿಯನ್ನು ನಮ್ಮ ಉಪ್ಪಿನಂಗಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಕೊಟ್ಟರು ತದನಂತರ ಸಾಕಷ್ಟು ನಾವು ಪ್ರಯತ್ನ ಮಾಡಿದೆವು ಎಲ್ಲ 11 ಗ್ರಾಮ ಬಂದಿತ್ತು ಆದರೂ ಸಹ ಹೆಚ್ಚಿನ ಮತ ತೆಗೆಲಿಕ್ಕೆ ಆಗಲಿಲ್ಲ लास्ट के चुनावे हिरा बुधा याको इले तुम बेसर माकू वो दिन ना फोन कर्दू बंदे विशलक अर्जेंट बंदी बम हिरेबंडाड़ी बिल तुम जन हेगे आगबू अंत पर्वा सर बरवर नम कड़े मत को सौतटी हमी गणपति वो सेवे मासिक बर्तेने आयतु नहीं बरू बेड निम परवा नानुसक बर्तेने पूजे अदर प्रसाद अपकज्जे प्रसाद नमें तुटो आगे निरंतर प्रयत्न नमें ली नम नायक नन कूदे बिड़ी अद नानते नर एस एम कृष्ण सरकार बंदा न ಮೊದಲಿನ ಹೆಸರಾಗಿ ಎಲ್ಡಿವೇ ಪುತ್ತೂರು ತಾಲೂಕು ಭೂ ಅಭಿವೃದ್ಧಿ ಬ್ಯಾಂಕಿನ ನಾಮನಿರ್ದೇಶಿತ ಸದಸ್ಯೆಯಾಗಿ ನನ್ನನ್ನು ಆಯ್ಕೆ ಮಾಡಿದ್ರು ಒಂದು ದಿನ ಫೋನ್ ಮಾಡ್ತಾರೆ ವಿಶಲಕ್ಷಕ ನೀವು ಎಲ್ಡಿವೇಕಲ್ಲಿ ಮೆಂಬರ್ ಇದ್ದೀರಾ ಅಂತ ಇಲ್ಲ ಸುದರ್ಣ ನಾನು ಇಲ್ಲ ನೀವು ಈಗಲೇ ಹೋಗಿ ಅಲ್ಲಿ ಒಂದು ಮೆಂಬರ್ಶಿಪ್ ಆಗಬೇಕು ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಸೋತವರನ್ನು ಕೂಡ ನಮ್ಮ ಕಾರ್ಯಕರ್ತರನ್ನು ಅಷ್ಟೊಂದು ಮರೆಯದ ಒಂದು ಮನಸ್ಸಂದ್ರೆ ಸುಧಾಕರ್ ಶೆಟ್ಟಿ ಅವರು ಮಹಮ್ಮದ್ ಅಟ್ಟಾರ್ ಅವರು ಎಬಿ ವೇಗಸರ್ ಅವರು ಎಬಿ ವೇಗಸರ್ ಅವರು ಎಲ್ಲ ಮೂರು ಜನ ಸೇರಿ ನಮಗೆ ಮಹಿಳಾ ಕಾಂಗ್ರೆಸ್ ಗೆ ಹೆಚ್ಚಿನ ಶಕ್ತಿಯನ್ನು ತುಂಬತಾ ಇದ್ದರು ಇವತ್ತು ನಮಗೆ ಬಹಳ ದುಃಖವಾಗಿದೆ ನಮ್ಮ ಈ ದುಃಖವನ್ನ ಅವರ ಅಗಲಿಕೆಯನ್ನ ಸಹಿಸುವಂತ ಶಕ್ತಿಯನ್ನು ಆ ಸರ್ವಶಕ್ತ ಭಗವಂತನು ನಮಗೆಲ್ಲ ಕರುಣಿಸಲಿ ಅವರ ಕುಟುಂಬದವರಿಗೆ ಕೂಡ ಈ ಭಗವಂತನು ಅವರಿಗೆ ಇವರ ಅಗಲಿಕೆಯ ನೋವಿನ ಶಕ್ತಿಯನ್ನು ಭರಿಸುವ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ನಾನು ಒಂದು ಎರಡು ಮಾತುಗಳನ್ನು ಮುಗಿಸಿ ಬಿಡಲಿಸುತ್ತೇನೆ ದಿವಂಗತ ಮಹಮ್ಮದ್ ಅಕ್ತರ್ ಅವರು ನನ್ನ ಮಾವ ಅದೇ ರೀತಿ ಸುಧಣ್ಣ ಅಂತ ಹೇಳಿದ್ರೆ ನಾವು ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆ ಸುಧಣ್ಣನ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಒಂದು ರೀತಿ ಬಹಳ ಆತ್ಮೀಯತೆ ಇದ್ದಂತವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ನನಗಂತೂ ಪರಿಚಯ ಮಾಡಿ ಕೊಟ್ಟಂತದ್ದು ಅದು ದೇವಂಗತ ಮಹಮ್ಮದ್ ಅಟ್ಟ ಹಾಗೂ ಸುಧಣ್ಣನ ನನಗೆ ಈಗ ನೆನಪಾಗ್ತಿದೆ ಎನ್ಎಸ್ಯು ಅಲ್ಲಿ ಇರಬೇಕಾದ್ರೆ ವಿದ್ಯಾರ್ಥಿ ನಾಯಕನಾಗಿ ಇರಬೇಕಾದ್ರೆ ಅದಕ್ಕೆ ವಿದ್ಯಾರ್ಥಿ ನಾಯಕನ ಸ್ಥಾನಮಾನ ಕೊಟ್ಟಂತವರು ಶ್ರೀಯುತ ಸುಧಣ್ಣ ಮಹಮ್ಮದ್ ಅಟ್ಟ ಮೊನ್ನೆ ಒಂದು 9 ದಿನ ಮುಂಚೆ ಸುಧಣ್ಣ ಫೋನ್ ಮಾಡಿದ್ರು ನನಗೆ ನಿನ್ನೆ ನೈಟ್ ಸುಧಣ್ಣ ತೀರಿಹೋದ್ರು ಅಂತ ಹೇಳಿದ್ರು ನಂಬಲಿಕ್ಕೆ ಆಗಲಿಲ್ಲ 9 ದಿನ ಮುಂಚೆ ಫೋನ್ ಮಾಡಿ ಮಾತಾಡಿದಂತ ಸುಧಣ್ಣ ನಿನ್ನೆ ತೀರ್ಕೊಂಡಿದ್ದಾರೆ ಅಂತ ಹೇಳುವಾಗ ಒಂದು ರೀತಿ ಆಶ್ಚರ್ಯ ಆಯ್ತು ನನಗೆ ಫೋನ್ ಮಾಡಿ ಕೇಳಿದ್ರು ಎಂಎಸ್ ಮಹಮ್ಮದ್ ಸರ್ ಅವರ ನಂಬರ್ ಇದ್ರು ನನಗೆ ಕಳಿಸಿ ಚೌತಿ ಬರ್ತಾ ಉಂಟು ಅದರ ಬಗ್ಗೆ ಅವರಿಗೆ ಮಾತಾಡಲಿಕ್ಕೆ ಉಂಟು ಅಂತ ಹೇಳಿ ಸುಧಣ್ಣ ಫೋನ್ ಮಾಡಿ ನಾನು ಅದನ್ನು ವಾಟ್ಸಪ್ ಮಾಡಿದೆ ಆವಾಗ ಅವರು ತುಂಬ ಒಂದು ಅರ್ಧ ಗಂಟೆ ಫೋನಲ್ಲಿ ಮಾತಾಡಿದರು ಹೇಗಿದ್ದೀರಿ ಹೇಗುಂಟು ಎಲ್ಲಿ ನೀವು ಕಾಣ್ತಾ ಇಲ್ಲ ಆಗಿ ಅಂತ ಹೇಳಿ ತುಂಬ ಮಾತಾಡಿದ್ರು ನಿನ್ನೆ ಸುಧಣ್ಣ ತೀರ್ಕೊಂಡ್ರು ಅಂತ ಹೇಳಿ ಹೇಳ್ತಾರೆ ಸುಧಣ್ಣ ಅಂತ ಹೇಳಿದ್ರೆ ನಮಗೆ ಯೂತ್ ಕಾಂಗ್ರೆಸ್ಸಲ್ಲಿ ನನಗಂತೂ ಎಲ್ಲ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಯೂತ್ ಕಾಂಗ್ರೆಸ್ ಅನ್ನು ಯಾವ ರೀತಿ ಬೆಳೆಸಬೇಕು ಅಂತ ಹೇಳಿ ನನಗೆ ಅದರ ಕಂಪ್ಲೀಟ್ ಅದರ ಪಿಕ್ಚರ್ ಅನ್ನು ಕೊಟ್ಟಂತದ್ದು ಸುಧಣ್ಣ ಅವರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಅದಕ್ಕೆ ನೀವು ಈಗ ಮಾಡಬೇಕು ಪ್ರತಿ ಬೂತ್ ಮಾಡಬೇಕು ಕಾರ್ಯಕ್ರಮ ನಡೆಸಬೇಕು ಕಮಿಟಿ ಮಾಡಬೇಕು ಯಾರನ್ನ ಸೇರಿಸಬೇಕು ಎಲ್ಲವನ್ನ ನಮಗೆ ಅದನ್ನು ನಡೆಸಿಕೊಟ್ಟಂತದ್ದು ಸುಧಣ್ಣ ಸುಧಣ್ಣ ಅಂತ ಹೇಳಿದ್ರೆ ಚಿಕ್ಕದಿರಬೇಕಾದ್ರೆ ನಾವು ಅವರ ಕಾರಲ್ಲಿ ಹೋಗೋದು ಎಲ್ಲ ಮದುವೆಗೆ ಹೋಗಿ ಬೂತ್ಗಳಿಗೆ ಹೋಗಿ ಇಂಥ ಈಗೆಲ್ಲ ತಿರುಗಾಡ್ಕೊಂಡು ಬಂದು ನಮ್ಮನ್ನು ಲಾಸ್ಟ್ ಮನೆಯಲ್ಲಿ ಬಿಟ್ಟು ಹೋಗೋದು ಮಾವ ನನ್ನ ಮಾವ ಮಾಮದ ಅಟ್ಟರ್ ಅವರು ಸಾಗಿ ಅವರನ್ನು ಕೂತ್ಕೊಳಿಸಿದ್ರು ಹಿಂದಿನ ಸೀಟಲ್ಲಿ ನಾವು ಕೂತ್ಕೊಳ್ಳೋದು ಕೂತ್ಕೊಂಡು ಸೀದ ಹೋಗುದು ಎಲ್ಲಾದ್ರೂ ಮದುವೆ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಏನಾದರೂ ತಿನ್ನು ಎಲ್ಲ ಮಾತಾಡಿ ಬಂದು ಮತ್ತೆ ರಾತ್ರಿ ಮನೆಯಲ್ಲಿ ಬಿಟ್ಟು ಹೋಗುದು ನಮ್ಮ ಮನೆಯಲ್ಲಿ ಬಂದು ಮಾವ ಮತ್ತೆ ನಮ್ಮ ಎಲ್ಲ ಮಾವಂದಿರು ಕೂತ್ಕೊಂಡು ರಾತ್ರಿ ಒಂದು ಮೀಟಿಂಗ್ ಪಕ್ಷದ ಬಗ್ಗೆ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದೆ ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಯಾವುದೇ ಪೂಜೆ ಇರಲಿ ಗಣೇಶೋತ್ಸವ ಇರಲಿ ಎಲ್ಲ ಏನೇ ಇದ್ದರೂ ಅದು ಸುಧಣ್ಣ ನಮಗೆ ಫಸ್ಟ್ ಫೋನ್ ಮಾಡಿ ಹೇಳುತ್ತೆ ನಮ್ಮ ಮನೆಯಲ್ಲಿ ಪೂಜೆ ಉಂಟು ನೀವು ಬರಬೇಕು ಮಾವ ತೀರ್ಕೊಂಡ ನಂತರವೂ ಕೂಡ
ನಮ್ಮನ್ನ ಯಾವ ರೀತಿ ಮುಂಚೆಯಿಂದ ಇದ್ದೆವು ಅದೇ ರೀತಿ ನಮ್ಮ ಮನಸ್ಸ ಅದೇ ರೀತಿ ನೋಡ್ಕೊಂಡಿದೆ. ಸುಧನ್ನ ಇಲ್ಲ ಅಂತ ಹೇಳುವಾಗ ಒಂದು ರೀತಿ ನಮ್ಮ ಮನೆಯಲ್ಲಿ ಒಬ್ಬರು ನಾವು ಕಳ್ಕೊಂಡ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ. ಏನಾಗಲಿ 10-11 ವರ್ಷ ಇವತ್ತು ಮಹಮ್ಮದ್ ಅಕ್ತರ್ ಅವರು ಆಗಲಿ 11 ವರ್ಷ 11 ವರ್ಷದ ನಂತರ ನಮಗೆ ಮಾವನ ರೀತಿಯಲ್ಲಿ ಇದ್ದಂಥದ್ದು ಅದು ಸುಧನ್. ಇವತ್ತು ರಾಜಕೀಯವಾಗಿ ಏನೇ ಇದ್ದರೂ ನಾವು ಅವರಲ್ಲೇ ಹೋಗಿ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಇವರು ಇವತ್ತು ಅವರು ಅಗಲಿದ್ದಾರೆ. ಅವರ ಅಗಲಿಕೆ ನಮಗೆಲ್ಲರಿಗೂ ಬಹಳ ದುಃಖ ಆಗಿದೆ. ಅದನ್ನು ಸಹಿಸುವಂಥ ಶಕ್ತಿ ಆ ದೇವರು ಕೊಡಲಿ, ಅವರ ಕುಟುಂಬಗಳಿಗೂ ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಇಂಡಿಯಾ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ